ವಜ್ರಯ್ಯ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್. ಈ ರೇಷನ್ ಕಾರ್ಡ್ ಕತೆ ಇದೆಯಲ್ಲ ಮೇಡಮ್, ಇವಾಗ 10 ಲಕ್ಷ 20 ಲಕ್ಷ ವೈಟ್ ಬೋರ್ಡ್ ಕಾರ್ ಎಲ್ಲ ಇಟ್ಕೊಂಡಿರ್ತಾರೆ. 25,000 ವೈಟ್ ಬೋರ್ಡ್ ಕಾರ್ ಇದೆ ಮೇಡಮ್. 25,000 ಅಂದ್ರೆ ದೊಡ್ಡ ವಿಷಯ ಅಲ್ಲ ಅದು. ಇವಾಗ ಒಂದು ಮನೇಲಿ ಜೀವನ ಮಾಡ್ಬೇಕಂದ್ರೆ 25,000 ಯಾವ ಬುಡೆಗೂ ಸಾಲಲ್ಲ. ಒಂದ್ ತಿಂಗಳ ದುಡಿದ್ರೆ ಅಷ್ಟೇನೋ, ಒಂದ್ 5 ಸಾವಿರ ತಿಂಗಳ ಯಾವ್ದೋ ಕುಡಿಕ್ಕಿ 25,000 ಕಾಯಿ ತಗೊಂಡಿರ್ತಾರೆ. ಅದನ್ನು ಇಟ್ಕೊಂಡಿರೋ ರೇಷನ್ ಕಾರ್ಡ್ ತೆಗೆದ್ಬಿಟ್ರೆ ಏನ್ ಲೆಕ್ಕಾಚಾರ? ಇದು 50 ಲಕ್ಷ ಕಾರ್ಗೂ ಒಂದೇ ಬೆಲೆ, 25,000 ಕಾರ್ಗೂ ಒಂದೇ ಬೆಲೆ. ಕರೆಕ್ಟ್. ಇವಾಗ 25,000 ಆದ್ರೆ ಒಂದು ಟೂ ವೀಲರ್ ಬೆಲೆ ಬಂದು 1 ಲಕ್ಷ ರೂಪಾಯಿ ಇದೆ ಮೇಡಮ್. ಒಂದು ಟೂ ವೀಲರ್ ತಗೊಂಡ್ ಕಮ್ಮಿ ಅಂದ್ರೆ, ನೀವು ಎಲೆಕ್ಟ್ರಿಕಲ್ ಗಾಡಿ ತಗೊಂಡ್ರಿ, 1 ಲಕ್ಷಕ್ಕೆ ಕಮ್ಮಿ ಯಾವ್ದು ಇಲ್ಲ. ಈ 25,000 ಕಾರ್ಗೆ ನೀವು ರೇಷನ್ ಕಾರ್ಡ್ ತೆಗಿತೀನಿ ಅಂದ್ರೆ, ನಾವು ಎಲ್ಲ ಹಳ್ಳಿಯಿಂದ ಬಂದು ಒಂದ್ 25-30 ವರ್ಷದಿಂದ ಬೆಂಗಳೂರು ಜೀವನ ಮಾಡಿ ಒಂದ್ 25-30 ಸಾವಿರ ರೂಪಾಯಿ ಕಾರ್ ವೈಟ್ ಬೋರ್ಡ್ ತಗೊಂಡಿರೋದಕ್ಕೆ ರೇಷನ್ ಕಾರ್ಡ್ ತೆಗಿತೀನಿ, ಯಾವ ನ್ಯಾಯ? ನೀವ್ ಹೇಳದ್ ಕರೆಕ್ಟ್. 10 ಲಕ್ಷ 20 ಲಕ್ಷ ವೈಟ್ ಬೋರ್ಡ್ಗೂ 25,000 30,000 ವೈಟ್ ಬೋರ್ಡ್ಗೂ ಬಹಳ ವ್ಯತ್ಯಾಸ ಐತೆ ಅಲ್ಲವ್ರ. ಅವ್ರು 25,000 ಒಂದ್ ದಿನಕ್ಕೆ ಖರ್ಚು ಮಾಡ್ತಾರೆ ಮೇಡಮ್. 50 ಲಕ್ಷ ಕಾರ್ ಇಟ್ಟಿರೋದು, ನಾವು 25,000 ಏನೋ 6 ದಿನಕ್ಕೆ 3 ದಿನ ಓಡಾಡೋ ಖುಷಿಗೆ ಒಂದ್ 25,000 ಕೊಟ್ಟು ತಗೊಂಡಿರ್ತೀವಿ. ಅದನ್ನ ತೆಗಿಬೇಕಂತಂದ್ರೆ ಈ ಸರ್ಕಾರ ಮಾಡೋ ಕೆಲಸ ಏನು? ಬಡವ ಸರ್ಕಾರ ಅಂತ ದೊಡ್ಡದಾಗಿ ಹೇಳ್ತಾರೆ. ಬಡವ ಸರ್ಕಾರ ಬಡವ್ ಒಳ್ಳೇದ್ ಮಾಡ್ತೀವಿ ಅಂತ ಬಂದ್ರು, ಅದ್ರಲ್ಲೂ ಎಲ್ಲಾ ಕಡಿವಾಣಗಳು. ಇದು ಭಾಗ್ಯಲಕ್ಷ್ಮಿ ಎಲ್ಲರೂ ಕೊಟ್ಬಿಡ್ತೀವಿ ಅಂದ್ರು, ಅದ್ರಲ್ಲಿ ಅದಿರೋರ್ಗಿಲ್ಲ ಇದಿರೋರ್ಗಿಲ್ಲ, ಇವೆಲ್ಲ ರೂಲ್ಸ್. ಸುಳ್ಳು ಹೇಳ್ಬಾರ್ದು, ಬಂದ್ಮೇಲೆ ಮಾಡ್ಬೇಕು, ಇಲ್ಲ ಆಶ್ವಾಸನೆ ಕೊಡಬಾರ್ದು. ಕರೆಕ್ಟ್. ಇಲ್ಲ ಬಂದು ನಿಯತ್ತಾಗ ಸರ್ಕಾರ ನಡೆಸಿ, ನಿಯತ್ತಾಗ ಬಂದು ಸರ್ಕಾರ ನಡೆಸ್ಬೇಕು. ಕರೆಕ್ಟ್ ಕರೆಕ್ಟ್ ಸರ್. ಯಾಕ್ ಮಾಡ್ಬೇಕಿದ್ದಲ್ಲ? ಇಷ್ಟಿನ ಬಿಜೆಪಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು, ಇಷ್ಟಿನ ಜೆಡಿಎಸ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಕಾಂಗ್ರೆಸ್ ಕೋಟ್ ಹಾಕಿರೋದೇ ಮೇಡಮ್. ಹಲೋರ ಹೌದು, 100%ಗೆ 100% ನಾನು ಕಾಂಗ್ರೆಸ್ ಕೋಟ್ ಹಾಕಿರೋದೆ. ನಮ್ಗೆ ಅಳು ಬರ್ತದೆ ಇವೆಲ್ಲ ನೋಡಿದ್ರೆ. ಬಡವ್ರಿಗೆ ಬಡವ್ರಿಗೆ ಮೋಸ ಮಾಡ್ತಾವ್ರೆ. ಯಾಕೆ ಇವ್ರ ಎಂಎಲ್ಎಗಳು ಎಂಪಿಗಳು ಇವ್ರಿಗೆ ದುಡ್ಡು ಕಮ್ಮಿ ಇದೆಯಾ? ಕೋಟಿ ಕೋಟಿ ಮನೇಲಿ ಇಟ್ಕೊಂಡು ಯಾಕೆ ಕೋಟಿ ಬರ್ರಿ ಬಡವ್ರಿಗೆ? ಇಲ್ಲವ್ರ ಮೇಡಮ್. ಕರೆಕ್ಟ್. ಏನ್ ಇವ್ರಿಗೇನ್ ಕಮ್ಮಿ ಇದೆಯಾ ಅಲ್ಲಿ? ಇವ್ರು ಮಾತಾಡಿದ್ರೆ ಒಂದು ಟೀ ಕುಡಿಯಕ್ ಹೋದ್ರೆ 50 ಸಾವಿರ 60 ಸಾವಿರ ಖರ್ಚು ಮಾಡ್ತಾರೆ, ಒಂದ್ ಬಡವ 20,000 ಕಾರಿಕ್ರೋ ದೊಡ್ಡ ವಿಷಯ. ಕರೆಕ್ಟ್ ಕರೆಕ್ಟ್ ಸರ್. ಈ ವಿಚಾರದಲ್ಲಿ ಬಹಳ ವಿರೋಧ ವ್ಯಕ್ತವಾಗ್ತಾ ಇರೋದ್ರಿಂದ. ಹೌದು. ಇನ್ನೊಂದು ಮೇಡಮ್, ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಈ ಪುಂಡ್ರುಗಳು ಜಾಸ್ತಿ ಆಗ್ಬಿಟ್ಟಿದೆ, ಕೆಲವೊಂದು ಜಾತಿ ಪುಂಡ್ರದು. ಅದನ್ನ ಬಗ್ಗೆ ಇವ್ರ ಬಗ್ಗೆ ಅಡಿಲಿಲ್ಲ, ಹೊಡಿಲಿಲ್ಲ ಅಂದ್ರೆ ಸರಿ, ಅದು ಇವತ್ತು ನಮ್ಮ ಸಬ್ಜೆಕ್ಟ್ ಅಲ್ಲ, ಅದನ್ನ ಇನ್ನೊಂದ್ಸರಿ ಮಾತಾಡೋಣ. ವಜ್ರಯ್ಯನವರೇ, ಇಷ್ಟೊತ್ತು ಮಾತಾಡಲಿಲ್ಲ ಅದ್ರ ಬಗ್ಗೆ. ಥ್ಯಾಂಕ್ ಯು. ಮಾತಾಡ್ತಾ ಇರೋದು ಇದು ಮಾತಾಡ್ ತುಂಬಾ ತಪ್ಪು. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ.